ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 173. ಓರ್ವ ರೋಮನ್ ಕ್ಯಾಥೋಲಿಕ್ ಬರಹಗಾರನು ಈ ವಿಷಯದಲ್ಲಿ ನಮ್ಮ ಬರಹಗಳನ್ನು ಪೂರ್ಣವಾಗಿ ಸಮರ್ಥಿಸುತ್ತಾನೆ. ನಾವು ಆತನ ಮಾತುಗಳನ್ನು ಅವುಗಳ ವ್ಯಾಖ್ಯಾನಗಳಿಲ್ಲದೆ ಒಂದು ಸಮರ್ಥನೀಯ ಸಾಕ್ಷ್ಯವೆಂಬುದಂತೆ ಪ್ರಸ್ತುತಿಪಡಿಸುತ್ತೇವೆ. ಪ್ರಕಾಶಿಸುವ ಉತ್ಸಾಹದೊಡನೆ ಪೋಪನ ಅಧಿಕಾರವು ಲೌಕಿಕ ಅಧಿಕಾರದವರೆಗೆ ಏಳಿಗೆ ಹೊಂದಿದ್ದನ್ನು ನೀಡುತ್ತಾ ಅದು ಪರಲೋಕದ ಮೂಲಕ ಒಂದು ಗಿಡವೋ ಎಂಬಂತೆ ವಿವರಿಸುತ್ತಾ ಆ ಕಾರಣ ಅದು ಈ ಲೋಕದಲ್ಲಿ ತ್ವರಿತದ ಗತಿಯಾಗಿ ಬೆಳೆದು ಉನ್ನತಕ್ಕೇರಿದೆಂಬಂತೆ ಆತನು ಹೇಳುವುದೇನೆಂದರೆ, ಪೋಪನ ಐಹಿಕ ಅಧಿಕಾರದ ಏಳಿಗೆಯು ಮಾನವ ಕಾಲದ ಕುಲದ ಚಾರಿತ್ರಿಕ ದಾಖಲೆಗಳು ಅಸಾಮಾನ್ಯ ವಿದ್ಯಮಾನಗಳನ್ನು ಮನಸ್ಸಿಗೆ ಆಶ್ಚರ್ಯವನ್ನು ಹಾಗೂ ಮೆಚ್ಚುಗೆಯನ್ನು ನೀಡುವಂತೆ ಪ್ರಸ್ತುತಿಪಡಿಸಲಾಗಿದೆ. ಹೊಂದಿಕೆಯಾಗುವ ಪರಿಸ್ಥಿತಿಯ ಏಕೈಕ ಸಂಯೋಜನೆಯಿಂದ ನೂತನ ಶಕ್ತಿ ಮತ್ತು ನೂತನ ರಾಜ್ಯವು ನಿಶಬ್ದವಾಗಿಯೂ ಮತ್ತು ಸ್ಥಿರತೆಯಿಂದಲೂ ಆ ರೋಮನ್ ಚಕ್ರಾಧಿಪತ್ಯದ ಅವಶೇಷಗಳ ಮೇಲೆ ಬೆಳೆದಿದೆ ಮತ್ತು ಅದು ತನ್ನ ವರ್ಜಸ್ಸನ್ನು ವಿಸ್ತರಿಸಿದೆ, ಅಥವಾ ಅದು ತನ್ನನ್ನು ಬಹುಮಟ್ಟಿಗೆ ಅದರ ಬಲ ಮತ್ತು ಮಹಿಮೆಯ ಕಾಲದಲ್ಲಿ ಜೀವಿಸಿದ ಎಲ್ಲ ದೇಶಗಳು, ಜನರು ಮತ್ತು ಜನಾಂಗಗಳು ಗೌರವಿಸುವಂತೆ ಮಾಡಿಕೊಂಡಿದೆ. ದಿನಸ್ಥಿತಿಯಲ್ಲಿರುವ ಈ ನೂತನ ಶಕ್ತಿಯು ಆಳವಾಗಿ ಬೇರೂರಿ ನುಚ್ಚು ನೂರಾಗಿ ಧೂಳು ಸೇರಿದ ದೈತ್ಯಾಕಾರದ ನಾಶವನ್ನು ಕಂಡ ಚಕ್ರಾಧಿಪತ್ಯಕ್ಕಿಂತ ಹೆಚ್ಚಾದ ಒಂದು ವ್ಯಾಪಕವಾದ ಅಧಿಕಾರವನ್ನು ಕೂಡಲೇ ಬಳಕೆ ಮಾಡಿಕೊಂಡಿತು. ರೋಮಿನಲ್ಲಿಯೇ ಪೇತ್ರನ ಉತ್ತರಾಧಿಕಾರಿ ಎಂದು ಹೇಳಿಕೊಂಡುವವನ ಅಧಿಕಾರವು ಅಕ್ಕಪಕ್ಕದಲ್ಲಿಯೇ ಚಕ್ರವರ್ತಿಯ ರಕ್ಷಣಾ ಛಾಯೆಯ ಅಡಿಯಲ್ಲಿ ಬೆಳೆಯತೊಡಗಿತು ಮತ್ತು ಪೋಪರುಗಳಿಗೆ ಅಂತಹ ಹೆಚ್ಚುತ್ತಿರುವ ಪ್ರಭಾವವಿತ್ತು. ಉಚ್ಚ ಕ್ರೈಸ್ತ ಪಾದ್ರಿ ಸಾರ್ವಭೌಮತೆಯನ್ನು ದೀರ್ಘಕಾಲದವರೆಗೆ ಆತನ ರಾಜ್ಯಾಧಿಕಾರದ ವೈಭವವನ್ನು ಬಹಳ ಕಾಲದವರೆಗೆ ಮುಸುಕುಗೊಳಿಸಲಾಗಲಿಲ್ಲ. ಕಾನ್ಸ್ಟಾಂಟಿನನು ರಾಜ್ಯದ ಆಸಸ್ಥಾನಗಳನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಚಾರಿತ್ರಿಕ ಟೈಬರ್ ನದಿಯ ತೀರದಿಂದ ಬೊಸೋರಸ್ ಎಂಬ ಸುಂದರ ದಂಡೆಗೆ ತೆಗೆದುಹಾಕಿದ್ದು ಸರ್ವ ಸ್ವತಂತ್ರದ ವಿಶಾಲವಾದ ತಳಹದಿಯನ್ನು ಹಾಕಿತು, ಮತ್ತು ಇದು ನಿಶ್ಚಯಪೂರ್ವಕವಾಗಿ ಆ ಮಹತ್ವದ ಬದಲಾವಣೆಯಿಂದಲೇ ಪ್ರಾರಂಭಗೊಂಡಿತು. ಕ್ರಿಯಾತ್ಮಕವಾಗಿ ಆ ದಿನದಿಂದಲೇ ಶಕ್ತಿಶಾಲಿ ಜನಾಂಗದ ಜನನ ಪ್ರೌಢ ವ್ಯವಸ್ಥೆ ವೈಭವ ಮತ್ತು ನಾಶನವನ್ನು ಕಂಡು ಅವುಗಳಿಂದ ಅದರ ಹೆಸರು ಆಗಿನ ಕಾಲದಲ್ಲಿ ತಿಳಿದ ಲೋಕದ ಎಲ್ಲ ಮೂಲೆ ಮೂಲೆಗೆ ತನ್ನ ಲಾಂಛನದೊಂದಿಗೆ ಹರಡುವಂತೆ ಮಾಡಿದ್ದ ರೋಮ್ ಅದರ ಪ್ರಖ್ಯಾತಿಯ ಬಾಧ್ಯತೆಯನ್ನು ಪಡೆದಿದ್ದರಿಂದ ಕ್ರಮೇಣವಾಗಿ ತೊರೆಯಲ್ಪಟ್ಟಿತು. ಚಕ್ರವರ್ತಿಯಿಂದ ತೊರೆಯಲ್ಪಟ್ಟವರು ಅನಾಗರಿಕರ ದಾಳಿಗೆ ತುತ್ತಾದರು ಮತ್ತು ಇವರನ್ನು ತಡೆಯಲು ಧೈರ್ಯ ಕಳೆದುಕೊಂಡರು. ಇದುವರೆಗೆ ಇದ್ದ ಧೈರ್ಯವು ತಮ್ಮನ್ನು ತಮ್ಮ ರೋಮನ ಬಿಷೋಪನ ರಕ್ಷಣೆ ಕಾಯುವಿಕೆ ಅವರ ತಂದೆಯಾದ ಬಿಷೋಪನಿಂದ ಇನ್ನೂ ಇರಲಿಲ್ಲ. ವರ್ಷದಿಂದ ವರ್ಷಕ್ಕೆ ಪೋಪರ ಐಹಿಕಾಧಿಕಾರವು ರೂಪ ಪಡ್ಕೊಂಡು ಬಲಗೊಂಡು ಯಾವುದೇ ಹಿಂಸೆಗಳಿಲ್ಲದ, ರಕ್ತಪಾತಗಳಿಲ್ಲದ, ಯಾವುದೇ ಕಪಟಗಳಿಲ್ಲದ ವಿಪರೀತ ಪರಿಸ್ಥಿತಿಯ ಶಕ್ತಿಯಿಂದ ಬೆಳೆಯುತ್ತಾ ಬಂತು, ಮತ್ತು ಅದು ದೇವರ ಕೈವಾಡನು ಎಂಬಂತೆ ಗೋಚರವಾಯಿತು. ಈ ರೀತಿಯಲ್ಲಿ ರೋಮನ್ ಕ್ಯಾಥೋಲಿಕರು ಪೋಪನ ಅಧಿಕಾರದ ಏಳಿಗೆಯನ್ನು ವಿಗ್ರಹಾರಾಧಕ ರೋಮಿನ ಅವಿಶೇಷಗಳ ಮೇಲೆ ಕ್ರೈಸ್ತ ಧರ್ಮದ ಮಹಾ ವಿಜಯವೆಂಬಂತೆ ಪ್ರತಿನಿಧಿಸುತ್ತಿರುವಾಗ ಕ್ರೈಸ್ತತ್ವದ ನಿಜವಾದ ಆತ್ಮನ ಪರಿಚಯವಿರುವವರು ಸಭೆಯ ವ್ಯಭಿಚಾರಿಕೆಯನ್ನು ಮತ್ತು ಲೋಕದೊಡನೆ ಆಕೆಯ ಅಪವಿತ್ರ ನಂಟಸ್ತಿಕೆಯಲ್ಲಿ ಆ ಆತ್ಮನ ಯಾವುದೇ ಸುಳಿವು ಉಂಟೋ ಎಂದು ನೋಡುವ ವ್ಯರ್ಥ ಪ್ರಯತ್ನ ಮಾಡಿದರು. ಅಜ್ಞಾನದಿಂದಾಗಲಿ, ಮೂಢ ನಂಬಿಕೆಯಿಂದಾಗಲಿ, ಪ್ರಕೃತಿ ವೈಕೋಪಗಳಿಂದಾಗಲಿ ರೋಮಿನ ಸಭೆಯು ಅನುಕೂಲತೆ ಪಡೆದುಕೊಂಡು ಆ ಸಮಯದ ವಿವಿಧ ಸನ್ನಿವೇಶಗಳಲ್ಲಿ ಯಾವುದೇ ಅನುಕೂಲತೆಗಳ ಒದಗುವಿಕೆಯನ್ನಾಗಲಿ ತನ್ನ ಪರವಾದ ದೈವಿಕ ಮಧ್ಯಸ್ಥಿಕೆಯನ್ನಾಗಲಿ ನಿಜ ಕ್ರೈಸ್ತರು ಕಾಣಲಿಲ್ಲ. ಮಾತ್ರವಲ್ಲದೆ ರೋಮಿನ ಸಭೆಯ ಲೌಕಿಕ ಶಕ್ತಿ ಮತ್ತು ವೈಭವದ ಏಳಿಗೆಯಲ್ಲಿ ನಿಜವಾದ ಸಭೆಗೆ ಕ್ರೈಸ್ತ ವಿರೋಧಿಯು ಬಂದು ಹೋದ ಮೇಲೆ ಸೂಕ್ತ ಸಮಯದಲ್ಲಿ ಏಳಿಗೆ ಉಂಟು ಮಾಡುವವನೆಂದು ದೇವರು ವಾಗ್ದಾನ ಮಾಡಿದ ಯಾವುದನ್ನು ಕಂಡುಕೊಳ್ಳಲಿಲ್ಲ. ನಿಜವಾದ ಸಭೆಯ ಉನ್ನತಿಯು ರಕ್ತಾಸಿಕ್ತವಾದ ಅಥವಾ ಅಪರಾಧಗಳಿಂದ ಮಲಿನಗೊಂಡ ಸಿಂಹಾಸನಕ್ಕಾಗಿ ಅಲ್ಲ. ಈ ರೀತಿಯಾಗಿ ಮೊದಲಿನಿಂದಲೂ ಪೋಪನ ಸಿಂಹಾಸನವು ಮಲಿನಗೊಂಡಿದೆ. ನಿಜವಾದ ಕ್ರಿಸ್ತನಿಗೆ ತನ್ನ ಶಕ್ತಿಯನ್ನು ಸ್ಥಾಪಿತವಾಗುವುದಕ್ಕಾಗಲಿ ಕಾಪಾಡಲಕ್ಕಾಗಲಿ ಈ ಲೋಕದ ಅರಸರುಗಳನ್ನು ಕರೆಯುವ ಅಗತ್ಯವಿರಲಿಲ್ಲ. ಕೋಟಾದಿಂದ ನಿಜವಾದ ರಾಜ್ಯವನ್ನು
ಭಿನ್ನಪಡಿಸುವ ಗುರುತುಗಳನ್ನು ತೀರ ಪರಿಚಯ ಇರುವವರು ದೇವರ ಪರಿಶುದ್ಧ ಗ್ರಂಥಗಳ ಮೂಲಕವೂ ನಿಜವಾದ ಕ್ರಿಸ್ತನು ಮತ್ತು ಆತನ ದೇಹವಾದ ಸತ್ಯ ಸಭೆ ಸುಲಭವಾಗಿ ಗ್ರಹಿಸುವರು. ಇವುಗಳಿಂದಲೇ ಆತನು ರಾಜ್ಯದ ಸ್ಥಾಪನೆಗೊಳ್ಳುವ ತತ್ವವಿಧಿಗಳು ಕಂಡುಬರುತ್ತವೆ. ಈ ಉದ್ದೇಶದಿಂದ ಅವುಗಳನ್ನು ಕ್ರಮಪಡಿಸಬೇಕಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.